ಇನ್ನೂ ಒಂದು ತಿಂಗಳಾಗಿಲ್ಲ ಇದೆಲ್ಲ ರೆಡಿ ಮಾಡಿ ಮತ್ತೆ ಇದೇ ತರ ಹೀಗೆ ಹಿಂಗೆ ಆಗಿದೆ ಇದೇ ತರ ಮನೆಯಲ್ಲಿ ಒಬ್ಬರು ಬಿದ್ದ್ಬಿಟ್ಟು ತುಂಬಾ ನೇಟ್ ಆಗೋಯ್ತಣ್ಣ ಅವನ ಹಾಸ್ಪಿಟಲ್ ಎತ್ತಿಕೊಂಡವರು ಹಂಗೆ ಸ್ಪಾಟ್ ಆಗೋದ್ರು ಅವರು ನಮಸ್ತೆ ವೀಕ್ಷಕರೇ ನಗರದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬರಬೇಕು ಅಂತ ಬಿಬಿಎಂಪಿ ಅವರು ತಿಳ್ಕೊಂಡಿದ್ದಾರೆ ಆದರೆ ಈಗ ಸದ್ಯಕ್ಕೆ ನಾನು ನೆಲಗೆದರನಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ ಇಲ್ಲಿನ ಅವ್ಯವಸ್ಥೆ ಬಗ್ಗೆ ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ವೀಕ್ಷಕರೇ ಈ ರಸ್ತೆ ಗುಂಡಿಗಳು ಸಾರ್ವಜನಿಕರು ಯಾವ ರೀತಿ ಓಡಾಡಬೇಕು ಅಂತ ಸ್ವಲ್ಪ ಈ ದೃಶ್ಯಾವಳಿಗಳಲ್ಲಿ ನೋಡಿ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರಸ್ತೆಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇಲ್ಲಿನ ಸ್ಥಳೀಯರು ಅನ್ಕೊಂಡಿರಬಹುದು ಯಾಕೆ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಬಂದಾಗ ಮಾತ್ರನ ಈ ಬಿಬಿಎಂಪಿ ಅವರಿಗೆ ಕಣ್ಣಿ ಕಾಣೋದು ಅಂದ್ರೆ ಅವರು ಓಡಾಡುವ ರಸ್ತೆ ಮಾರ್ಗ ಮಾತ್ರ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಲ್ಲೂ ಕೂಡ ತೇಪೆ ಹಾಕುವಂತ ಕೆಲಸ ಇಲ್ಲಿ ಸದ್ಯಕ್ಕೆ ಇಲ್ಲಿ ನೀವು ನೋಡ್ತಾ ಇರಬಹುದು ಸಾರ್ವಜನಿಕರ ಒಂದು ಒದ್ದಾಟ ಮತ್ತೆ ಅವರು ಓಡಾಡುವ ಪರಿಸ್ಥಿತಿ ಅವರು ಎಷ್ಟೇ ಚಿಮರಿ ಹಾಕಿದ್ರು ಕೂಡ ಬಿಬಿಎಂಪಿ ಅವರು ನಿರ್ಲಕ್ಷಣ ತನ ತೋರಿಸಿದೆ ಹೊರತು ಒಂದು ಸರಿಯಾದಂತ ರಸ್ತೆ ಗುಂಡಿಗಳನ್ನು ಮುಚ್ಚುವಂತ ಕೆಲಸ ಬಿಬಿಎಂಪಿ ಅವರು ಮಾಡ್ತಾನೆ ಇಲ್ಲ ಅನ್ನೋದನ್ನ ಈಗಾಗಲೇ ರಸ್ತೆಗೆ ಅಂದ್ರೆ ನರೇಂದ್ರ ಮೋದಿ ಅವರು ಓಡಾಡುವ ರಸ್ತೆ ಮಾರ್ಗವಾಗಿ 14 ಕಿಲೋಮೀಟರ್ ಗೆ ಕೆ ಅದು 24 ಕೋಟಿ ಅಷ್ಟು ಹಣವನ್ನು ಖರ್ಚು ಮಾಡಿದೆ ಅಂತ ಹೇಳಿಬಿಟ್ಟು ಬಿಬಿಎಂಪಿ ಅಧಿಕಾರಿಗಳು ವರದಿ ನೀಡಿತ್ತು ಆದ್ರೆ ಸಿಎಂ ಕಚೇರಿಯಿಂದ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಕಚೇರಿಯಿಂದ ಕೂಡ ಬಿಬಿಎಂಪಿ ಅವರಿಗೆ ವರದಿ ಕೇಳಿತ್ತು ಅಂದ್ರೆ 24 ಕೋಟಿ ಹಣವನ್ನು ಖರ್ಚು ಮಾಡಿದ್ದು ಬಿಬಿಎಂಪಿ ಅವರು ಯಾತಕ್ಕೋಸ್ಕರ ಈಗಾಗಲೇ ಅದು ಕೂಡ ಸಾರ್ವಜನಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಆ ವರದಿ ಬಗ್ಗೆ ಕೂಡ ತೀವ್ರವಾಗಿ ಗ್ರಾಸವಾಗಿ ಕೂಡ ಚರ್ಚೆ ಆಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಗುಂಡಿಗಳ ಬಗ್ಗೆ ತೀವ್ರವಾಗಿ ಬಿಬಿಎಂಪಿ ಬಗ್ಗೆ ಚೀಮಾರಿ ಹಾಕಿದ್ರು ಕೂಡ ಸಾರ್ವಜನಿಕರು ಎಷ್ಟೇ ಅದ್ರ ಬಗ್ಗೆ ಮಾತಾಡಿದ್ರು ಕೂಡ ಬಿಬಿಎಂಪಿ ಅವರಿಗೆ ತಿಂದು ತೇಗೋದ್ರಲ್ಲಿ ನಂಬರ್ ಒನ್ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡ್ತಲೇ ಇದೆ ಅಂದ್ರೆ ರಸ್ತೆ ಗುಂಡಿಗಳ ಬಗ್ಗೆ ಬರೀ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗ ಮಾತ್ರನ ಅಂದ್ರೆ ಇಲ್ಲಿನ ಸಾರ್ವಜನಿಕರ ಪರಿಸ್ಥಿತಿ ಈ ಗುಂಡಿಗಳ ಬಗ್ಗೆ ಅವ್ಯವಸ್ಥೆ ಬಗ್ಗೆ ಅವರು ಏನು ಹೇಳ್ತಾರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಏನು ಎನ್ನುವುದನ್ನು ತಿಳ್ಕೊಳ್ಳೋಣ ಬನ್ನಿ 8-9 ವರ್ಷದಿಂದ ಓಡಾಡ್ತಾ ಇದೀವಿ ರೋಡಾಗಿ ಈ ರೋಡ್ ಯಾವಾಗಲೂ ಒಗಿತಾನೆ ಇರ್ತಾರೆ ಮುಚ್ಚುತ್ತಾನೆ ಇರ್ತಾರೆ ತೆಗಿತಾನೆ ಇರ್ತಾರೆ ಮುಚ್ಚುತ್ತಾನೆ ಇರ್ತಾರೆ ಎಲ್ಲ ಗುಂಡಿ ಗುದ್ರೆ ಯಾವಾಗ್ಲೂ ಈ ಟ್ರಾಫಿಕ್ ಬೆಳಿಗ್ಗೆ ಟೈಮ್ 8 ಬಂದ್ರೆ ಫುಲ್ ಟ್ರಾಫಿಕ್ ಆಗಿರುತ್ತೆ ಇಲ್ಲಿ ಈ ರೋಡ್ ಬೇಜಂದಿಂದ ಹಿಂಗೆ ಇದೆ ಅಣ್ಣ ಯಾರಿಗೆ ಎಷ್ಟು ಹೇಳಿದ್ರು ಮಾಡಿಸ್ಕೊಡಲ್ಲ ಆದ್ರೆ ಬಿಬಿಎಂಪಿಯವರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ರು ನಾಳೆ ಮಾಡಿಸ್ತೀವಿ ನಾಳೆ ಮಾಡಿಸ್ತೀವಿ ಅಂತ ಹೇಳ್ತಾರೆ ಅದು ಬಿಟ್ಟರೆ ಮತ್ತೆ ಮಾಡಿಸೇ ಇಲ್ಲ ಅಣ್ಣ ಇಲ್ಲೆಲ್ಲ ರೋಡು ಸುಮಾರು ವರ್ಷದಿಂದ ಹಿಂಗೆ ಇದೆ ರೋಡ್ಸ್ ಎಲ್ಲ ಏನು ಕಂಪ್ಲೇಂಟ್ ಮಾಡಿದ್ರು ವೇಸ್ಟ್ ಅಣ್ಣ ಇಲ್ಲೆಲ್ಲ ಇದೇ ಥರ ಮನೆಯಲ್ಲಿ ಒಬ್ರು ಬಿದ್ದ್ಬಿಟ್ಟು ತುಂಬಾ ನೇಟ್ ಆಗೋಯ್ತಣ್ಣ ಅವ್ನ ಹಾಸ್ಪಿಟ್ಲ್ ಎತ್ಕೊಂಡವ್ರು ಹಂಗೆ ಸ್ಪಾಟ್ ಆಗೋದ್ರು ಅವರು ದಿನ ಬೆಳಗಾರ ನಾವು 2 times 3 times ಹೊರ್ತೀವಿ ನೈಟ್ ಸರ್ಗಳು ಇಲ್ಲೇ ಬಿದ್ದಿದ್ದೀನಿ ಈ ಗುಂಡಿ ಎಲ್ಲ ಅಂದರೆ ಮುಂದೆ ಸರ್ಕಲಲ್ಲೂ ಅಷ್ಟೇ ಇನ್ನೂ 1 ತಿಂಗಳಾಗಿಲ್ಲ ಇದೆಲ್ಲ ರೆಡಿ ಮಾಡಿ ಮತ್ತೆ ಇದೇ ಥರ ಹೀಗೆ ಹಿಂಗೆ ಆಗಿದೆ ಯಾರು ಈ ಕಡೆ ಗಮನ ಹರಿಸ್ತಾ ಇಲ್ಲ ಸಂಬಂಧಪಟ್ಟವ್ರು ಯಾರು ಈ ಕಡೆ ನೋಡೋದಿಲ್ಲ ನಾವು ಇನ್ನೇನು ನೀವು ಬಂದಾಗ ನಾವು 2 ಮಾತಾಡ್ಬಿಟ್ಟು ಹೋಗ್ತೀವಿ ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಈ ಡೆವಲಪ್ಮೆಂಟ್ ಬಗ್ಗೆ ನಾವು ಯಾರು ಕಂಪ್ಲೇಂಟ್ ಮಾಡಬೇಕು ಅಂತ ಗೊತ್ತಿಲ್ಲ ಸಾರ್ವಜನಿಕವಾಗಿ ನಾವು ಹೇಳಿದ್ರೆ ಹೇಳಿದ್ದೀವಿ ಮಾಡಿಸ್ತೀವಿ ಆಗಿದೆ ಇವಕ್ಕಿಂತ ಹೇಳ್ತಾರೆ ಅವರು ಹೇಳೋದು ಮಾತ್ರ ಹೇಳ್ತಾ ಇರ್ತಾರೆ ಬಾಣದಿಲ್ವಲ್ಲ ಯಾರ ಹತ್ರ ಮಾತಾಡೋದು ನಾವೀಗ ಇಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ ಸಾರ್ವಜನಿಕರು ನಮ್ಮ ಕೆಲಸಗಳು ಯಾರು ಮಾಡ್ತಾರೆ ಬಿದ್ದಾಗ ಎದ್ದೋಗ ಹಾಸ್ಪಿಟ್ಲ್ಗೆ ಹೋಗೋದು ಬಿಲ್ ಕೊಡೋದು ಅಷ್ಟು ಮಾತ್ರ ಗೊತ್ತು ಅಷ್ಟೇ ಇದ್ರ ಈಗ ಸಂಬಂಧಪಟ್ಟಂಗೆ ನಾವು ಸುಮಾರು ಜನ ಎಲ್ಲ ಹೇಳಿದ್ದೀವಿ ಹೇಳಿದಾಗ ಆಯ್ತು ಹೇಳಿದ್ದೀವಿ ಮಾಡಿದ್ದೀವಿ ಅಂತಾರೆ ದೊಡ್ಡವ್ರು ಬಂದಾಗ ಅವರಿಂದಲೇ ಹೊಂಟೋಗ್ತಾರೆ ಕೈ ಮುಕ್ಕೊಂಡು ಯಾರು ಕೆಲಸ ಮಾಡೋರಿಲ್ಲ ಅದು ಸಮಸ್ಯೆ ಇಲ್ಲಿ ಲೋಕಲಲ್ಲಿ ಲೋಕಲಲ್ಲಿ ಯಾರನ್ನೂ ಎದುರಾಕೊಂಡು ಏನು ಮಾಡೋಕ್ಕಾಗಲ್ಲ ಏ ನಿನಗೆ ಹಾಕೋ ನಿನ್ನ ಕೆಲಸ ನೀನು ಮಾಡ್ಕೊಳೋ ಅಂತ ಹೇಳ್ತಾರೆ ಏ ಬಿದ್ದವನು ಎದ್ದೋಯ್ತಾನೆ ಬಿಡೋ ಅಂತ ಹೇಳ್ತಾರೆ ಯಾರು ಇಲ್ಲಿ ಸಂಬಂಧಪಟ್ಟರು ಯಾರು ಫಸ್ಟ್ ಆಫ್ ಆಲ್ ಇಲ್ಲಿ ಓಟ್ ಹಾಕೋ ಎಮ್ ಎಲ್ ಎಗಳಿದಾರಲ್ಲ ಅವ್ರ ಸಂಸ್ಥೆ ಒಳ್ಳೆ ಇದೆಲ್ಲ ಮಾಡೋದು ಕಿತಾಕೋದು ಅವರೇ ಮಾಡೋದು ಅವರೇ ಇದು ಆ್ಯಕ್ಚುಲಿ ಇಲ್ಲೂ ಮಾಡಿ ನೋಡಿ ಆ ಕಡೆ ಎಲ್ಲ ಅಷ್ಟು ಚೆನ್ನಾಗಿದೆ ಇಲ್ಲಿ ಟರ್ನಿಂಗ್ ಪಾಯಿಂಟಲ್ಲಿ ಹಿಂಗೆ ಆಗುತ್ತೆ ಅಂದರೆ ಏನರ್ಥ ವರ್ಕ್ ಫಸ್ಟು ಕ್ವಾಲಿಟಿ ವರ್ಕ್ ಮಾಡಿರಲ್ಲ ಅದಕ್ಕೆ ಬಿಲ್ ಕೊಟ್ಟಿರ್ತಾರೆ ಮತ್ತೆ ಸೆಕೆಂಡ್ ಎರಡನೇ ಬಿಲ್ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇರ್ತಾರೆ ಇದ್ರ ಸಾರ್ವಜನಿಕ ಮೇಲೆ ಇಷ್ಟು ಹಿತಾಸಕ್ತಿ ಇದ್ದಿದ್ರೆ ಸಾರ್ವಜನಿಕರು ಕಾಳಜಿ ಇದ್ದಿದ್ರೆ ಇಲ್ಲಿ ಎಷ್ಟು ಜನ ಆಕ್ಸಿಡೆಂಟ್ ಆಗ್ತಾ ಇದೆ ಎಷ್ಟು ನಡೀತಾ ಇದೆ ಅನ್ನೋದು ದಿನ 20 ಜನ ಬೀಳ್ತಾರೆ ಈ ಸರ್ಕಲಲ್ಲಿ ದಿನ ಬೆಳಗ್ಗೆ ಇದ್ರೆ ನಾನು ಆಕ್ಸಿಡೆಂಟ್ ಅಂತ ನೋಡ್ತಾನೆ ಇರ್ತೀನಿ ಯಾರಿಗಾದ್ರೂ ಒಬ್ಬರಿಗೆ ತೊಂದರೆ ಆಗಿ ಆಗ್ತಾ ಇರ್ತದೆ ಸರ್ ಅದೇ ಇದನ್ನ ಬೇಗ ಒಂದು ಸ್ವಲ್ಪ ರಿಕವರಿ ಮಾಡಿಬಿಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ನಮ್ಮಲ್ಲಿ ತುಂಬ ಪ್ರಾಬ್ಲಮ್ಮು ಆಗ್ತೈತೆ ರೋಡಲ್ಲೆಲ್ಲ ಪ್ರಾಬ್ಲಮ್ ಆಗಿಬಿಟ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ ಬೈಕ್ಗಳದು ಟಾರ್ ಇಲ್ಲ ಏನಿಲ್ಲ ಅವಾಗಿಂದ 6 ವರ್ಷದಿಂದ ಹಂಗೆ ಟಾರು ಸ್ವಲ್ಪ ಆಗಿದ್ದಾರೆ ತಿರ್ಗಾ ಬಿಡ್ತಾರೆ ತಿರ್ಗಾ ಅದು ಪ್ರಾಬ್ಲಮ್ ಆಗ್ತಾನೆ ಐತೆ ನೋಡಿದ್ರಲ್ಲ ವೀಕ್ಷಕರೇ ಸ್ಥಳೀಯರ ಮಾತು ಎದ್ದು ಬಿದ್ದರೂ ಕೂಡ ನಾವೇ ಎದ್ದೋಗಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಮಾತು ಆದರೆ ಸಾರ್ವಜನಿಕರು ಎಷ್ಟೇ ಆಕ್ರೋಶ ವ್ಯಕ್ತಪಡಿಸಿದ್ರು ಚೀಮಾರಿ ಹಾಕಿದ್ರು ಕೂಡ ಈ ಬಿಬಿಎಂಪಿಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇಲ್ಲ ಅನ್ನೋವಂಥದ್ದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಮತ್ತು ಸಿಎಂ ಕಚೇರಿಯಿಂದ
ಮನವಿ ಕೂಡ ಕಳಿಸಿದ್ರು. ಅಂದರೆ 24 ಕೋಟಿ ಏನು ಖರ್ಚು ಮಾಡಿದ್ರಿ ಅಂತ ಕೇಂದ್ರ ಸರ್ಕಾರದಿಂದ ಅಂದರೆ ಪ್ರಧಾನಿ ಕಚೇರಿಯಿಂದ ಕೂಡ ಮನವಿ ವರದಿ ಕೇಳಿದ್ರು. ಆ ವರದಿ ಕೂಡ ಸ್ಪಂದಿಸದಲ್ಲೇ ಈ ಎಲ್ಲ ನಿರ್ಲಕ್ಷಣತನ ತೋರಿಸ್ತಾ ಇರತಕ್ಕಂಥ ಬಿಬಿಎಂಪಿಗೆ ಎಷ್ಟೇ ಚೀಮಾರಿ ಹಾಕಿದ್ರು ಕೂಡ ಒಂದು ಸರಿಯಾದ ಒಂದು ಕಾರ್ಯ ಅಂದರೆ ರಸ್ತೆ ಗುಂಡಿಗಳನ್ನ ನಿರ್ಮಾಣ ಮಾಡ್ತಿಲ್ಲ ಅನ್ನೋವಂಥದ್ದು. ಇನ್ನೊಂದು ಅಂದರೆ ನಾಳೆ ಬೆಳಿಗ್ಗೆ 10:30ಕ್ಕೆ ಸರಿಯಾಗಿ ಹೈಕೋರ್ಟ್ ಕೂಡ ಎಲ್ಲ ಬಿಬಿಎಂಪಿ ಅಧಿಕಾರಿಗಳನ್ನ ಎಲ್ಲ ಅಧಿಕಾರಿಗಳನ್ನ ಅಮಾನತು ಮಾಡ್ತೀವಿ ಅಂದರೆ ಇಂಜಿನಿಯರ್ಗಳನ್ನ ಮತ್ತು ಮುಖ್ಯ ಆಯುಕ್ತರನ್ನ ಎಲ್ಲರನ್ನೂ ಕೂಡ ಅಮಾನತು ಮಾಡ್ತೇವೆ ನೀವು ಸರಿಯಾದ ರಸ್ತೆ ಗುಂಡಿಗಳನ್ನ ನಿರ್ಮಿಸಿಲ್ಲ ಅಂತಂದರೆ ಈ ಅಂದರೆ ಇಷ್ಟು ದಿನಗಳ ಈ ಹಿಂದೆ ನೀವು ಮಾಡಿರ್ತಕ್ಕಂಥ ಸಮೀಕ್ಷೆ ವರದಿಯನ್ನು ತನ್ನಿ ನೀವು ಕೂಡ ಬನ್ನಿ ಅನ್ನೋವಂಥದ್ದು ಹೈಕೋರ್ಟ್ ಈಗಾಗಲೇ ಆದೇಶ ನೀಡಿದೆ. ಸಮೀಕ್ಷೆ ಏನು ಹೇಳುತ್ತೆ ಮತ್ತು ಈ ಹೈಕೋರ್ಟ್ಗೆ ಸರಿಯಾದ ಉತ್ತರ ನೀಡುತ್ತಾ ಇಲ್ವಾ ಇಲ್ಲಾಂತಂದರೆ ಅವ್ರಿಗೂ ಕೂಡ ಹೈಕೋರ್ಟ್ಗೂ ಕೂಡ ಒಂದು ತ್ಯಾಪೆ ಹಾಕುವಂತಹ ಕೆಲಸ ಮಾಡುತ್ತಾ ಬಿ ಬಿ ಎಂ ಪಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ರಜನಿಕಾಂತ್, ಸೆಕ್ಯುಲರ್ ಟಿವಿ. ಇದು ಜಾತ್ಯತೀತೆಯ ಪ್ರತಿಬಿಂಬ. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.